ನಾಲ್ಕೈದು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಕ್ಲೋಸ್ ಇರೋದ್ರಿಂದ ಖಂಡಿತ ಈ ಚುನಾವಣೆ ಸ್ಪೆಷಲಿ ಇಲ್ಲ ಸದ್ಯಂತೆ ಅಂತ ಯಾವ ಚರ್ಚೆ ಇಲ್ಲ. ಯಾಕೆ ಎಲ್ಲ ಚುನಾವಣೆಯಲ್ಲಿ ಬಿಜಿ ಆಗಿದ್ದಾರೆ. ಸೊ ಅದೇನಿದ್ರು ನಾವು ಹೇಳಿದ್ವಿ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಚರ್ಚೆ ಸದ್ಯ ನಡೀತಾ ಇಲ್ಲ. ಚುನಾವಣೆ ಆದ್ಮೇಲೆ ಗೊತ್ತಿಲ್ಲ ಏನಾಗ್ತದೆ. ಅಲ್ಲಿವರೆಗೆ ಕಾಯಬೇಕಷ್ಟೆ. ಸದ್ಯಂತೆ ಚರ್ಚೆ ನಡೀತಾ ಇಲ್ಲ ಯಾಕಂದ್ರೆ ಎಲ್ಲ ಚುನಾವಣೆಯಲ್ಲಿ ಬಿಜಿ ಇದ್ದಾರೆ. ಆದ್ಮೇಲೆ ಯಾವ ರೀತಿ ಅವರು ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ. ಕಾದು ನೋಡಬೇಕಷ್ಟೆ. ಇಲ್ಲ ನೋಡಿ ಅವರು ಮಾಡಿದ್ರೆ ಅವರ ಪಕ್ಷಕ್ಕೆ ಅವರಿಗೆ ಅನುಕೂಲವಾಗೋ ಒಂದು ರೀತಿಯಿಂದ ಅರೆ ಅವರಲ್ಲಿ ಯಡಿಯೂರಪ್ಪ ಮಾತ್ರ ಪ್ರಬಲ ನಾಯಕರು. ಅವರ ಬಿಟ್ರೆ ಯಾರೇ ಮಾಡಿದ್ರು ಕೂಡ ಯಡಿಯೂರಪ್ಪರಿಗೆ ಅಂತ ಏನೋ ಒಂದು ಆಕರ್ಷಣೆ ಇತ್ತು. ಆ ಆಕರ್ಷಣೆ ಯಾರಿಗೂ ಬಿಜೆಪಿಯಲ್ಲಿ ಬರಲ್ಲ. ನಮ್ಮಲ್ಲಿ ಕೂಡ ಸಿದ್ದರಾಮಯ್ಯ ಇದ್ದಾರೆ. ಆ ರೀತಿ ಆಕರ್ಷಣೆ ಇರಬಹುದು. ಸೊ ಒಂದೊಂದು ಪಾರ್ಟಿಯಲ್ಲಿ ಒಬ್ಬೊಬ್ಬರು ಆಕರ್ಷಣೆ ಇರ್ತಾರೆ. ಸೊ ಅವ್ರಿಗೆ ಹೆಚ್ಚು ಜನ ಆಕರ್ಷಣೆ ಆಗ್ತಾರೆ. ಸರ್ ಅದು ಅವರು ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ ನೋಡಿ ಅದನ್ನು ಹೇಳ್ತಾರೆ. 10 ವರ್ಷದಿಂದ ಅವ್ರ ಪಕ್ಷದಲ್ಲಿ ಜಾರಿಯಲ್ಲಿ ಇದ್ದಾರೆ. ಇವತ್ತೇ ಇಲ್ಲಿ ಬಂದಿಲ್ಲ. 10 ವರ್ಷದಿಂದ ಮಕ್ಕಳಿಗೆ ಸಂಬಂಧಿಕರಿಗೆ ಕೊಡುವಂತಹ ಪರಿಪಾಠ ಅಲ್ಲಿ ಪ್ರಾರಂಭ ಆಗಿದೆ. ಹೀಗಾಗಿ ಅದೆಲ್ಲ ನಮ್ಮಲ್ಲಂತೆ ಮುಂಚೆಯಿಂದ ಇತ್ತು ಕಾಂಗ್ರೆಸ್ ಅಲ್ಲಿ. ಈಗ ಅವರಲ್ಲಿ ಕೂಡ ಕಾಮನ್ ಆಗಿದೆ. ಮುಂಚೆ ನಮ್ಮನ್ನು ಟೀಕೆ ಮಾಡ್ತಿದ್ರು ಅವರು ಕಾಂಗ್ರೆಸ್ ಕುಟುಂಬ ರಾಜಕಾರಣಿ ಕುಟುಂಬ ರಾಜಕಾರಣಿ ಅಂತ. ಅವರಲ್ಲಿ 10 ವರ್ಷದ ಪ್ರಾರಂಭ ಆಗಿದೆ. ಅವರಲ್ಲಿ ಅವ್ರ ಮಕ್ಕಳಿದ್ದಾರೆ, ಅವರ ತಮ್ಮಂದಿರಿದ್ದಾರೆ ಮತ್ತು ಅವ್ರ ಕುಟುಂಬದ ಯಾರು ಸದಸ್ಯರು ಕೂಡ ಅಲ್ಲಿಯೂ MLC MLA ಲೋಕಸಭಾ ಸದಸ್ಯರು ಆಗಿದ್ದಾರೆ. ಸೊ ಅವರಲ್ಲಿ ಕೂಡ ಜಾರಿ ಬಂದಿದೆ. ಅದೇ ಹೇಳಿಲ್ಲ ಯಡಿಯೂರಪ್ಪನಿಗೆ ಬೇರೆ ಅವ್ರ ಮತ್ತೆ ಹೋಲಿಸ್ಲಿಕ್ಕೆ ಆಗೋಲ್ಲ. ಯಡಿಯೂರಪ್ಪ ಇದ್ರೆ ಆಕರ್ಷಣೆ ಬೇರೆ. ಸೊ ಇವರು ಇನ್ನೂ ಬೆಳೆಸ್ಕೋಬೇಕು ಹೊಸಬ್ರು. ಯಡಿಯೂರಪ್ಪನ ಮಗ ಅಂದ ತಕ್ಷಣ ಎಲ್ಲನೂ ಅವ್ರ ಜೊತೆ ಬರೋಲ್ಲ. ಭಾಳಷ್ಟು ಇನ್ನೂ ಕಲಿಬೇಕಾದಿದೆ, ಹೋಗಬೇಕಾಗಿದೆ. ಪಕ್ಷ ಜೊತೆ ಇನ್ನು ಗುರುತಿಸಿಕೊಳ್ಳಬೇಕಾಗಿದೆ. ಪಕ್ಷ ಅವರು ಕೂಡ ಅಷ್ಟೇ ಸಹಕಾರ ಮಾಡಬೇಕಾಗಿದೆ. ಬಹಳಷ್ಟು ಇಶ್ಯೂಗಳಿದೆ. ಸುಮಾರು ದಿನಗಳವರೆಗೆ ಇದ್ದೇ ಒಂದು ಪಕ್ಷ ಅಂದರೆ ಅದು ಎಲ್ಲ ಕಡೆ ಸರ್ವಸಾಮಾನ್ಯ. ನಾ ಹೇಳಿದಿಲ್ಲ ಮೂರು ಗುಂಪು ಇದ್ದೇ ಇರ್ತೈತೆ ಎಲ್ಲ ಪಕ್ಷದಲ್ಲಿ. ಮೂರು ಗುಂಪು ಇದ್ದೇ ಇರ್ತೈತೆ. ಒಂದನ್ನು ನಾವು ಸಮಾಧಾನ ಮಾಡಿದ್ರೆ ಎರಡು ದೂರ ಹೋಗೇ ಹೋಗ್ತೈತೆ. ಸೊ ಅದು ಎಲ್ಲ ಪಕ್ಷದಲ್ಲಿ ಇದ್ದಿದ್ದೆ. ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಅವ್ರಿಗಿರಬೇಕು. ಯಾರು ಇರ್ತಾರೆ ಅಧ್ಯಕ್ಷರು ಮಾಡಿರ್ಬೋದು. ಯಾಕಂದರೆ ಅವ್ರು ಓಟ್ ಬ್ಯಾಂಕಿಗೆ ಮುಖ್ಯವಾಗಿರುವಂಥದ್ದು ಸಮುದಾಯ. ಸೊ ಹಿಂಗಾಗಿ ಅದನ್ನು ಮಾಡಿದ್ದಾರೆ. ಮತ್ತು ಯಡಿಯೂರಪ್ಪರು ಕೂಡ ಪಕ್ಷದಲ್ಲಿ ಇಟ್ಟುಕೊಳ್ಬೇಕಾಗಿದೆ, ಅನಿವಾರ್ಯತೆ ಇದೆ ಅವರಿಗೆ. ಹೀಗಾಗಿ ವಿಜಯದನ್ನು ಮಾಡಿರ್ಬೋದು. ಇಲ್ಲ ಪಶ್ಚಾತ್ತಾಪ ಈಗಾಗಲೇ ಜನ ಮೊನ್ನೆ ಅವರಿಗೆ ಸೋಲಿಸಿದ್ದಾರೆ. ಅದು ಒಂದು ಕಾರಣ ಆಗಿದೆ. ಮೊನ್ನೆ ಅವ್ರು ಸೋಲಲಿಕ್ಕೆ ಯಡಿಯೂರಪ್ಪ ತೆಗೆದು ಕೂಡ ಒಂದು ಕಾರಣ. ನಾವು ಮುಂಚೆ ಹೇಳಿದ್ವಿ 2-3 ಸಾರಿ, ಭಾಳ 2-3 ವರ್ಷಗಳಿದೆ. ಯಡಿಯೂರಪ್ಪ ಇದ್ದರೆ 100 ಹತ್ತಿರ ಬರ್ತಾರೆ, ಇಲ್ಲಾಂದ್ರೆ 60 ಅಂತ ಹೇಳಿದ್ವಿ. 60 ಫಿಗರ್ ಬಂದಿದೆ. ಹಿಂದೆ ಸುಮಾರು 2-3 ವರ್ಷದಿಂದ ಹೇಳಿದ್ದೀನಿ ನಾನು. ಯಡಿಯೂರಪ್ಪ ಇಲ್ಲಾಂದ್ರೆ 60 ಸೀಟ್ ಅಷ್ಟೇ ಅಂತ. ಈಗ 60 ಬಂದು ನಿಂತಿದ್ದಾರೆ ಅವರು. ಇಲ್ಲ ನಾವು ಮಾಡಲ್ಲ, ನಾವು ಆಪರೇಷನ್ ಅಷ್ಟು ಮಾಡೋಲ್ಲ. ಅವರೇ ಇದಾರೆ ಅಂತ ನಾವು ಹೇಳಿದ್ದೀವಿ. ಅವರೇ ಅಧಿಕಾರಿನಲ್ಲಿ ಇರ್ತಾರೆ, ಅವರೇ ಮಾಡಲಿ. ನಾವು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ಅದು ಆಪರೇಷನ್ನು ಹಸ್ತ ಮಾಡಲಿಕ್ಕೆ ಮಾಡೋದ್ರಿಂದ ಏನು ಪ್ರಯೋಜನ ಏನಾಗೋಲ್ಲ. ಮತ್ತೆ ಅನಾವಶ್ಯಕ ಬಂದ ಅಲ್ಲ ನೋಡೋಣ. ಅವ್ರು ಬಂದ ಸಮಸ್ಯೆ ಅಂತ ಇದ್ದೇ ಇಲ್ಲ ಅಂತ ಹೇಳಲಿಕ್ಕಾಗೋಲ್ಲ. ಸೊ ಅವ್ರು ಬರಲಿ, ಅವ್ರದ್ದೇನು ಸಮಸ್ಯೆ ಇದೆ ಮಾತಾಡಿದ್ಮ್ಯಾಗ ಮುಂದೆ ನೋಡೋಣ. ಇಲ್ಲ ಆ ರೀತಿ ಇಲ್ಲವೇ. ನಾವು ಹೇಳಿದ್ವಿ, ಸ್ಪಷ್ಟಪಡಿಸಿದ್ದೀವಿ. ಈ ಸಾರಿ ಆ ರೀತಿ ಇಲ್ಲ ಅಂತ ನಾವು ಸ್ಪಷ್ಟಪಡಿಸಿದ್ದೀವಿ. ಸಮುದಾಯ ವೇದಿಕೆ ಬಂದಾಗ ಸ್ವಾಭಾವಿಕವಾಗಿ ಸ್ವಾಮೀಜಿ ಅವ್ರು ಹೇಳ್ತಾರೆ, ನಮ್ಮ ಸಮುದಾಯ ಇದ್ರೆ ನಮ್ದು ಹೇಳ್ತೀವಿ, ಬೇರೆ ಸಮುದಾಯ ಬೇರೆ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ಸೊ ಅದೊಂದು ಪರಂಪರೆ ವಾಡಿಕೆ ಇದೆ ಅಷ್ಟೇ. ಸೊ ಅದು ಪಕ್ಷದ ನಿರ್ಧಾರ ಬೇರೆ, ಸಮುದಾಯದ ನಿರ್ಧಾರ ಬೇರೆ. ಏನಿಲ್ಲ, ಹೊಂದಾಣಿಕೆ ಆಗೋ ಪ್ರಶ್ನೆ ಅಲ್ಲ. ಅದು ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ನಮ್ಮ ಅಂತಲ್ಲಿ ಏನೂ ಇರೋಲ್ಲ. ನಾವು ಯಾವುದು ಕೂಡ ಕ್ಲೇಮು ಡಿಮಾಂಡ್ ಅಂತ ಮಾಡೇ ಇಲ್ಲ. ಅವಕಾಶ ಬಂದಾಗ ನೋಡೋಣ. ಇಲ್ಲ ಪ್ಯಾಚಪ್ ಆಗುವಂಥದ್ದು ಏನಾಗಿಲ್ಲ. ಅವರು ಡಿ ಕೆ ಶಿವಕುಮಾರ್ ನಮ್ಮ ಮನೆಗೆ ಸುಮಾರು ಸಾರಿ ಬಂದಿದ್ದಾರೆ. ಅವರು ಡೆವಲಪ್ಮೆಂಟ್ ವರ್ಕಿಗೆ ಬಂದಿದ್ದಾರೆ, ಸುಮಾರು ಸಾರಿ ಬಂದಿದ್ದಾರೆ. ಅಧ್ಯಕ್ಷರು 2ನೇ ಸಾರಿ ಬಂದಿದ್ದಾರೆ, ಅವರು 2ನೇ ಸಾರಿ ಬಂದಿದ್ದಾರೆ. ಸೊ ಹೀಗಾಗಿ ಪ್ಯಾಚಪ್ ಅನ್ನೋ ಪ್ರಶ್ನೆ ಇಲ್ಲ. ಪಕ್ಷದ ವಿಚಾರಗಳು ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಚರ್ಚೆ. ನಾವು ಮೈಸೂರಿಗೆ ಹೋಗೋ ಉದ್ದೇಶ ಬೇರೆ, ಅವರು ಭೇಟಿಯಾಗಿರೋದು ಒಂದು ಉದ್ದೇಶ ಬೇರೆ ಇದೆ. ಸೊ ಎಲ್ಲದಕ್ಕೂ ಒಂದೇ ಸಾರಿ ಒಂದೊಂದಕ್ಕೆ ಎಲ್ಲಾನು ಕೂಡಿಸ್ಲಿಕ್ಕೆ ಆಗೋಲ್ಲ. ಬೇರೆ ಬೇರೆ ವಿಷಯಗಳಿದೆ. ಇಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲ ಇಲ್ಲ ಆ ರೀತಿ ಇನ್ನೂ ಇಲ್ಲ. ಅದನ್ನ ನೋಡೋಣ. ಪವರ್ಫುಲ್ ನಾಯಕ ಅಂತಂದ್ರೆ ಸತೀಶ್ ಜಾರಕಿಹೊಳಿ. ಸೊ ಅವ್ರ ಜೊತೆಗೆ ಒಂದು ಅಡ್ಜಸ್ಟ್ಮೆಂಟ್ ಆಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ದಾರಿ ಸುಗಮ. ಈಗ ಫಸ್ಟ್ ಈಗ ನಮ್ಮ ಮುಂದೆ ಇರುವಂತದ್ದು ಲೋಕಸಭಾ ಚುನಾವಣೆ. ಚುನಾವಣೆ ಆದ್ಮೇಲೆ ಮುಂದೆ ಏನರ ಚರ್ಚೆಗೆ ಬರಬಹುದು. ಈಗ ನಾವು ಚುನಾವಣೆ ಮಾಡಬೇಕಾಗಿದೆ ಅಷ್ಟೇ. ಇಲ್ಲ ನಮ್ಮ ಗಮನಕ್ಕೆ ಬಂದ್ ನಾ ಹೇಳಿದೀನಿ, ಪದೇ ಪದೇ ಹೇಳಿದೀವಿ, ನಮ್ಮ ಹಂತಲ್ಲಿ ಯಾವುದೇ ಚರ್ಚೆ ಆಗಿಲ್ಲ.
ಬದಲಾವಣೆ ಆಗಬೇಕ ಯಾರು ಮುಂದುವರಿಬೇಕ ಚರ್ಚೆ ಆಗಿಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದಿ ಸೊ ನೋಡೋಣ ಮಲ್ಲ ಲೋಕಸಭಾ ಚುನಾವಣೆ ಆಗಲಿ ಆದ್ಮೇಲೆ ಏನು ಹೊಸ ವಿಷಯಗಳು ಬರ್ತಕ ಅಂತ ನೋಡೋಣ ಅಷ್ಟೇ ಜಿಲ್ಲಿ ನಿಂಬಳಕರ್ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ಇದೆ ಅವರದು ಕ್ಲೇಮ್ ಇದೆ ಕೊಟ್ರೆ ಒಳ್ಳೆದಾಗ್ತಿದೆ ಕನ್ನಂ ಭಾಗದಿಂದ ಪ್ಲಸ್ ಮಹಿಳೆ ಅವರು ಒಳ್ಳೆದಾಗುತ್ತೆ ಕಾರ್ಯಾಧ್ಯಕ್ಷರಾಗ್ತಾರೆ ಸರ್ ಅಥವಾ ಮೇಳ ಘಟಕದ ಅಧ್ಯಕ್ಷರ ಇಲ್ಲ ಇಲ್ಲ ಕಾರ್ಯಾಧ್ಯಕ್ಷರ ಕಾರ್ಯಾಧ್ಯಕ್ಷರ प्राति भागल ओडाड़ता।